ಮುಸ್ಲಿಂ ವ್ಯಾಪಾರೀಕರಣ ವಿಚಾರ ಸಂಬಂಧ ಇದು ನೋಡಿದೆ ಇವತ್ತು. ಇವತ್ತೊಂದು ವಾಟ್ಸಪ್ ನೋಡಿದ್ದೇನೆ. ಎಲ್ಲ ಹಿಂದೂ ಸಹೋದರ ಸಹೋದರಿಯರಿಗೆ ತಮ್ಮ ಕುಟುಂಬದಲ್ಲಿ ಸಭೆ ನಡೆಸುವ ಮೂಲಕ ಪೋಷಕರು ಇದನ್ನು ಮಾಡಬೇಕು ಎಂದು ತಮ್ಮ ಕುಟುಂಬದ ಮಕ್ಕಳಿಗೆ ವಿವರಿಸಬೇಕು. ಇಲ್ಲಿ ಸುಮಾರು 23 ಐಟಮ್ಗಳಲ್ಲಿ ಇಂಥವ್ರು ನೀವು ಎನ್ಕರೇಜ್ ಮಾಡಬೇಡಿ ಅಂತ. ಅದೆಂಥದ್ದು ಹಿಂದೂ ಹಣ್ಣುಗಳ ವ್ಯಾಪಾರ, ಹಿಂದೂ ಹಣ್ಣುಗಳು ತೆಗಿಬೇಕಾದ್ರೆ ಕೊಂಡ್ಕೋಬೇಕಾದ್ರೆ ಹೋಟೆಲ್ಗೆ ಹೋದರೆ, ಸ್ವೀಟ್ ಶಾಪ್ಗೆ ಹೋಗೋದಾದರೆ, ಹಾರ್ಡ್ವೇರ್ ಸ್ಟೋರ್ಗೆ ಹೋಗೋದಾದರೆ, ಕಿರಾಣಿ ಅಂಗಡಿಗೆ ಹೋಗೋದಾದರೆ, ಇಟ್ಟಿನ ಗಿರಣಿ, ಟ್ರಾವೆಲ್ ಬುಕ್ಕಿಂಗು, ಕೃಷಿ ಸೇವಾ ಕೇಂದ್ರ, ಎಲೆಕ್ಟ್ರಿಕ್ ಮತ್ತು ಎಲೆಕ್ಟ್ರಿಕಲ್ ಶಾಪ್ಸ್ಗೆ, ಬಟ್ಟೆ ಶೋರೂಮು, ಇದೆಲ್ಲ ಬರೀ ಹಿಂದೂಗಳು. ನೀವು ಹಿಂದೂ ಅಂಗಡಿಗಳಿಗೆ ಮಾತ್ರ ಹೋಗಿ ಇನ್ನೆಲ್ಲೂ ಹೋಗಬಾರ್ದು ಅಂತಕ್ಕಂಥ ರೀತಿಯ ಈ ರೀತಿಯ ಸಮಾಜದಲ್ಲಿ ಕರೆ ಕೊಡ್ತಕ್ಕಂಥದ್ದು. ನಾನು ನಮ್ಮ ಸಭಾಧ್ಯಕ್ಷರಿಗೆ ಇವತ್ತು ನಾನು ಸಭೆಯಲ್ಲಿ ಭಾಗವಹಿಸಬಾರ್ದು ಅಂತ ಇದ್ದೆ. ಅದೆಂಥದ್ದು ಎಲೆಕ್ಷನ್ ರಿಫಾರ್ಮ್ಸ್ ಬಗ್ಗೆ ನಿನ್ನೆ ಸಭಾಧ್ಯಕ್ಷರು ಭಾಳ ದೊಡ್ಡ ಭಾಷಣ ಮಾಡಿದ್ದಾರೆ, ಭಾಳ ದೊಡ್ಡ ಭಾಷಣ ಮಾಡಿದ್ದಾರೆ. ಯಾವ ಪುರುಷಾರ್ಥಕ್ಕೆ ಆ ಸಬ್ಜೆಕ್ಟ್ ಇಟ್ಕೊಂಡಿದ್ದಾರೆ ಅಲ್ಲಿ ಕೇಳಲಿಕ್ಕೆ ಬಯಸ್ತೀನಿ. ಸಂವಿಧಾನದ ಬಗ್ಗೆ ಚರ್ಚೆ ನಡೆಸಿದ್ರು, 2 ದಿನವೋ 3 ದಿನವೋ ನಡೆಸಿದ್ರು ಇದೇ ವಿಧಾನಸಭೆ ಕಲಾಪದಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆ ನಡೆಸಿ ಅದಂತೂ ಎಲ್ಲರಿಗೂ ಬುಕ್ ಬೇರೆ ಕೊಟ್ಟವರಂತೆ. ಹಾಂ, ಸಂವಿಧಾನದ ಬಗ್ಗೆ ಚರ್ಚೆ ಆಗಿರ್ತಕ್ಕಂಥ ಎಲ್ಲ ಒಂದು ಇದನ್ನು ನಿಮ್ಮೆಲ್ಲರಿಗೂ ಶಾಸಕರಿಗೆ ಹಂಚವರಂತೆ. ಇದೇನ್ರಿ, ಸಭಾಧ್ಯಕ್ಷರಿಗಾಗಲಿ ಸರ್ಕಾರಕ್ಕಾಗಲಿ ಕೇಳಕ್ಕೆ ಬಯಸ್ತೀನಿ, ಈ ರಾಜ್ಯ ಎಲ್ಲಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಇದ್ದೀರಿ? ಹಿಂದೂ ಸಮಾಜದ ಯುವಕರು ಕೈ ಮುಗಿದು ನಿಮಗೆ ಹೇಳ್ತೀನಿ, ರಾಜ್ಯ ಹಾಳು ಮಾಡ್ಕೋಬೇಡಿ. ನಾವು ಇವತ್ತು ಇರ್ತೀವಿ, ನಾಳೆ ಹೋಗ್ತೀವಿ. ಇದನ್ನೆಲ್ಲ ಮಾಡಬೇಕು ಅಂತ ಇರತಕ್ಕಂಥವ್ರು ಶಾಶ್ವತ ಅಲ್ಲ. ಅವರು ನಾಳೆ ಮಣ್ಣಿಗೆ ಹೋಗವ್ರೆ, ನಾವು ಮಣ್ಣಿಗೆ ಹೋಗವ್ರೆ. ಸಮಾಜದಲ್ಲಿರ್ತಕ್ಕಂಥ ಕರ್ನಾಟಕ ಯಾವ ಶಾಂತಿಯ ತೋಟ, ಇದನ್ನು ಹಾಳು ಮಾಡಬೇಡಿ. ಇಂಥ ವ್ಯಕ್ತಿಗಳನ್ನು ಮೊದಲು ನೀವು ಬಹಿಷ್ಕಾರ ಆಗದೇ ಇದ್ದರೆ, ಕರ್ನಾಟಕದ ಕನ್ನಡಿಗರು ಇಂಥ ವ್ಯಕ್ತಿಗಳನ್ನು ಬಹಿಷ್ಕಾರ ಮಾಡದೇ ಇದ್ದರೆ ಈ ರಾಜ್ಯಕ್ಕೆ ಮುಂದಿನ ದಿನಗಳು ಒಳ್ಳೆಯ ದಿನಗಳನ್ನು ನೀವು ಕಾಣೋದಿಲ್ಲ. ಯಾವ ಈದ್ಗಾ ಮೈದಾನದ ಹೆಸರಿನಲ್ಲಿ ಹಲವಾರು ಅಮಾಯಕ ಮಕ್ಕಳನ್ನ ಬಲಿ ತೆಗೆದುಕೊಂಡ್ರಿ. ಹುಬ್ಬಳ್ಳಿಯಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆಗೋವರೆಗೆ ಸುಮಾರು 20 ವರ್ಷ ಪ್ರತಿ ವರ್ಷ ನಿಮ್ಮ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, 2-3 ಬಲಿ ತೆಗೆದುಕೊತಾ ಇದ್ರಿ. ಈದ್ಗಾ ಮೈದಾನದ ಇಶ್ಯೂ ಸಾಲ್ವ್ ಮಾಡಿದ್ರು. ಇವತ್ತು ಕರ್ನಾಟಕದಲ್ಲಿ ಇಂಥ ಪರಿಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ನೋಡಿದ್ದೀರಿ, ಏನು ಸಾಧನೆ ಮಾಡ್ತೀರಿ? ಕರ್ನಾಟಕದಲ್ಲಿ ಎಂದೂ ಸಹ ಉತ್ತರ ಇಂಡಿಯಾ ಬೇರೆ, ಪಾರ್ಟಿಷನ್ ಟೈಮಲ್ಲಿ ಮೊಘಲರ ಒಂದು ದಬ್ಬಾಳಿಕೆ ಟೈಮ್ನಲ್ಲಿ ಅಲ್ಲಿ ನಡೆದಂಥ ಘಟನೆಗಳು ಬೇರೆ, ಬೇರೆ ಬೇರೆ ದೇಶಗಳಿಂದ ಬಂದು ನಡೆದಂಥ ಘಟನೆಗಳು. ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲಿ ಆ ರೀತಿಯ ಸಮಸ್ಯೆಗಳು ಇರಲಿಲ್ಲ. ಹುಟ್ಟಾಗ್ತಾ ಇದ್ದೀರಿ,